ನಿಮಗಾಗಿ ಶ್ರೀಕಾಂತ ಭಟ್ರನ ರಡನೆನಪ ನಂದಳಿಕೆ ಬಿ ನಂದಳಿಕೆ ಶ್ರೀಕಾಂತ ಶೆಟ್ಟಿನ ಹಸಿರು ಮಧ್ಯಕ್ಕೆ ಉಸಿರು ಕಟ್ಟಿ ನಂದಳಿಕೆ ನಂದಳಿಕೆ ಪೆಟ್ಟಿಲ್ಲ ನನ್ನ ಹೆಸರು ಗುರುರಾಜ್ ಆಚಾರ್ಯ ಅಂತ ನಾನು ನಂದಳಿಕೆ ಶ್ರೀಕಾಂತ ಭಟ್ಟರ ಹಗ್ಗ ಹಿರಿಯ ವಿಭಾಗದ ಕೋಣಗಳ ಟೀಮ್ನ ಮೆಂಬರ್ ನಮ್ಮ ಟೀಮ್ ಅನ್ನು ತಗೊಂಡ್ರೆ ನಮ್ಮ ಟೀಮ್ ಅಲ್ಲಿ ಈಗ ಯುವ ಓಟಗಾರರು ಎರಡು ಜನ ಇದ್ದಾರೆ ಒಂದು ಬಮ್ಮರಣ ಬಯಲು ವಂದಿಶೆಟ್ಟಿ ಮತ್ತೆ ಇನ್ನೊಂದು ಕಾವೂರು ತೋಟ ಸುದರ್ಶನ್ ಅಂತ ಈಗ ಕಂಬಳ ನಾವು ತಗೊಂಡ್ರೆ ನಮಗೆ ಓಟಗಾರರ ಸಮಸ್ಯೆಯಿಂದ ನಮಗೆ ಒಂದು ಎರಡು ಮೂರು ವರ್ಷ ಚಾಂಪಿಯನ್ಶಿಪ್ ಹೋಗಿತ್ತು ಅದು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕೋಣಗಳು ಇವೆ ಓಟಗಾರರ ಸಮಸ್ಯೆ ಇತ್ತು ಒಂದು ನೆಕ್ಸ್ಟ್ ಒಂದು ಎರಡು ವರ್ಷದ ಹಿಂದೆ ಅಕಾಡೆಮಿ ಅವರು ಟ್ರೈನಿಂಗ್ ಮಾಡ್ತಾ ಇರುವಾಗ ನಂದಳಿಕೆ ಶ್ರೀಕಾಂತ ಮಡಳಿಗೆ ಹೋಗಿ ಬಮ್ಮರಣ ಬಯಲು ವಂದಿಶ್ ಶೆಟ್ಟಿ ಅಂತ ಒಬ್ಬರು ಇದ್ದರು ಅವರನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಡೈರೆಕ್ಟಾಗಿ ಹಗ್ಗ ಹಿರಿಯ ವಿಭಾಗದ ಕೋಣಗಳನ್ನು ಕೊಟ್ಟರು ಯಾರು ಡೈರೆಕ್ಟ್ ಆ್ಯಕ್ಚುಲಿ ಕೊಡುವುದಿಲ್ಲ ಹಗ್ಗ ಹಿರಿಯ ವಿಭಾಗದ ಕೋಣಗಳನ್ನು ಡೈರೆಕ್ಟಾಗಿ ಕೊಡುವುದಿಲ್ಲ ಅವರು ಕೊಟ್ಟರು ಅವರ ಎಕ್ಸ್ಪೆಕ್ಟೇಷನ್ಗೆ ಅವರು ಸ್ಟ್ಯಾಂಡ್ ಆದರೆ ಅಂದರೆ ನೆಕ್ಸ್ಟ್ ಇಯರೇ ನಮಗೆ ಅವರು ಮೆಡ್ಲನ್ನು ಮಾಡಿಕೊಟ್ರು ನಮ್ಮದು ಮುಲ್ಕಿ ಕಂಬಳದಲ್ಲಿ ಆಗಿರ್ಬೋದು ಬಾರಡಿ ಕಂಬಳದಲ್ಲಿ ಆಗಿರ್ಬೋದು ಇಲ್ಲಿ ಒಂದೆರಡು ಮೂರು ಕಂಬಳ ತಗೊಂಡು ಇಲ್ಲಿ ಕಂಬಳ ತಗೊಂಡು ಅವರು ಮೆಡ್ಲು ಮಾಡಿಕೊಟ್ರು ಈಗ ನಮ್ಮದು ಇದು ಕೋಣ ಹೇಳುವುದಂತ ಹೇಳಿದರೆ ಇದು ನಂದಳಿಕೆ ಶ್ರೀಕಾಂತ ಭಟ್ಟರ ಭಾಳ ಪ್ರೀತಿಯ ಕೋಣ ಪಾಂಡು ಪಾಂಡು ಏನು ವೈಶಿಷ್ಟ್ಯತೆ ಅಂತ ಹೇಳಿದರೆ ಇದಕ್ಕೆ ಒಟ್ಟು ಏಳು ಬಾರಿ ಚಾಂಪಿಯನ್ಶಿಪ್ ಆಫ್ ದಿ ಇಯರನ್ನು ಇದು ಪಡೆದುಕೊಂಡಿದೆ ಇದು ಓಡಿದ ಕೋಣಗಳಂತ ಹೇಳಿದರೆ ಹತ್ತೂರು ಕಾಟಿ ಮತ್ತು ಕಾರ್ಕಳ ಮುಖೇಶನೊಟ್ಟಿಗೆ ಓಡಿದೆ ಹತ್ತೂರು ಮೋಡನೊಟ್ಟಿಗೆ ಸಹ ಒಂದು ಸಲ ಓಡಿದೆ ಒಂದೆರಡು ಸಲ ನಂತರ ಇದು ಫೇಮಸ್ ಆಗಿರೋದು ನಂದಳಿಕೆ ಚಾಂಪಿಯನ್ ಕುಟ್ಟಿ ಮತ್ತು ನಮ್ಮ ನಂದಳಿಕೆ ಪಾಂಡು ಎರಡು ಮೂರು ವರ್ಷ ಸತತವಾಗಿ ಚಾಂಪಿಯನ್ಶಿಪ್ ಆಫ್ ದಿ ಇಯರನ್ನು ನಮ್ಮ ಕೋಣಗಳು ಪಡ್ಕೊಂಡಿವೆ ಈಗ ನಮ್ಮ ಹಗ್ಗ ಹಿರಿಯ ವಿಭಾಗದ ಟೀಮನ್ನು ತಗೊಂಡ್ರೆ ಈಗ ಆ್ಯಕ್ಚುಲಿ ಒಂದು 50ರಿಂದ 60 ಜನ ನಮ್ಮಲ್ಲಿ ಪರಿಚಾರಕರು ಇದ್ದಾರೆ ಅವರು ಯಾರಂತೇಳಿ ನಮ್ಮ ಮಾತಾದ ಅವರು ಕೋಣಗಳನ್ನು ಬಿಡುವರು ಇರ್ಬೋದು ಅಥವಾ ಕೋಣಗಳ ಪರಿಚಾರಕರು ಇರ್ಬೋದು ನಮ್ಮ ಟೋಟಲ್ ಆಗಿ ಒಂದು 60 ಜನ ನಮ್ಮ ಟೀಮ್ನಲ್ಲಿ ಇದ್ದಾರೆ ಬಿ ನಂದಳಿಕೆ ಶ್ರೀಕಾಂತ ಶೆಟ್ಟಿನ ಬಿ ನಂದಳಿಕೆ ಪೆಟ್ಟಿಲ್ಲ ಹಿರಿಯ ವಿಭಾಗದ ಕೋಣಗಳಿದು ಇದೆಯ ನೊಗ ಮರ ಎಲ್ಲ ಕಟ್ಟಿ ಎಲ್ಲ ಹಗ್ಗ ಎಲ್ಲ ಕಟ್ಟಿ ನಾವು ಕರಗಿ ವಾರ್ಮ್ ಅಪ್ ಗೆ ತಗೊಂಡು ಹೋಗ್ತಾ ಇದ್ದೇವೆ ಅವ ಚಾಂಪಿಯನ್ ಕುಟ್ಟಿ ಅಂತ ಇವ ಸಣ್ಣ ಕುಟ್ಟಿ ಅಂತ ಹೌದು ಇವರಿಬ್ಬರು ಈ ವರ್ಷದ ಜೋಡಿ ಹೋದ ವರ್ಷ ಇವ ಮೋಡನೊಟ್ಟಿಗೆ ಓಡಿದ್ದ ಮತ್ತು ರಾಜನೊಟ್ಟಿಗೆ ಓಡಿದ್ದು ಸಣ್ಣ ಕುಟ್ಟಿ ಚಾಂಪಿಯನ್ ಕುಟ್ಟಿಗೆ ಒಂದು ನಮ್ಮಲ್ಲಿ ರಾಕೆಟ್ ಮೋಡ ಅಂತ ಒಂದು ಕೋಣ ಇತ್ತು ಮೊದಲು ಒಂದು ಎರಡು ವರ್ಷದ ಹಿಂದೆ ಅದು ತೀರಿ ಹೋಯಿತು ಅದು ಆ ತೀರಿ ಹೋದ್ಮೇಲೆ ಅವನಿಗೆ ಸರಿಯಾದ ಜೊತೆ ನಮಗೆ ಸಿಗಲೇ ಇಲ್ಲ ಚಾಂಪಿಯನ್ ಗುಟ್ಟಿ ಎಷ್ಟು ನಮ್ಮದು 8 ಕೋಣ ಇದೆ ಸೀನಿಯರಲ್ಲಿ ಅದರೊಟ್ಟಿಗೆ ಓಡುವ ಕೋಣ ಈ ವರ್ಷದವರೆಗೆ ಸಿಗಲಿಲ್ಲ ನಮಗೆ ಸಾಧಾರಣ ಒಂದು ಜೋಡುಕರೆ ಕೂಟದ ಒಂದು 50 ಕೋಣಗಳನ್ನು ನಾನು ಬೇರೆ 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 ಫಾಲನ್ ತಂದಕ್ಕೆ ಹಾಕಿ ಟ್ರಯಲ್ ಮಾಡಿದ್ರು ಕೂಡ ಚಾಂಪಿಯನ್ ಗುಟ್ಟಿಯ ಸ್ಪೀಡಿಗೆ ಅದು ಬರಲಿಕ್ಕೆ ಆಗಲಿಲ್ಲ ಅದಕ್ಕೆ ಯಾವುದಕ್ಕೂ ಈ ವರ್ಷ ಸಣ್ಣ ಕುಟ್ಟಿ ಸಾಧಾರಣ ಮಟ್ಟಿಗೆ ಅದರೊಟ್ಟಿಗೆ ಓಡ್ತಾ ಇದೆ ಅದಕ್ಕೆ ಹೋದ ಕಂಬಳದಲ್ಲಿ ಕಟ್ಟಿದ್ದೇವೆ ಕಟ್ಟುವ ನಾವು ಬಿಡುವಾಗ ಸ್ವಲ್ಪ ಗಲ್ತಿಯಾಗಿ ನಾವು ಸೋತಿದ್ದೇವೆ ಇವತ್ತು ನೋಡಬೇಕು ಹೇಗೆ ಓಡ್ತಾನೆ ಅಂತ ಸಣ್ಣ ಗುಟ್ಟಿ ಚಾಂಪಿಯನ್ ಗುಟ್ಟಿಯೊಟ್ಟಿಗೆ ಚಾಂಪಿಯನ್ ಗುಟ್ಟಿ 6 ವರ್ಷ ಚಾಂಪಿಯನ್ ಆಗಿದೆ ಮತ್ತು 150ಕ್ಕಿಂತ ಜಾಸ್ತಿ ಮೆಡಲ್ ಮಾಡಿದೆ ಜೂನಿಯರ್ನಲ್ಲಿ 3 ವರ್ಷ ಸೀನಿಯರ್ನಲ್ಲಿ 3 ವರ್ಷ ಚಾಂಪಿಯನ್ ಆಗಿದೆ 4 ವರ್ಷ ಸೀನಿಯರ್ನಲ್ಲಿ 7 ವರ್ಷ ಚಾಂಪಿಯನ್ ಆಗಿದೆ ಚಾಂಪಿಯನ್ ಇದು ಕೋಣಗಳಿಗೆ ಕಂಬಳಿ ಮರನುಗ ಕಟ್ಟುವ ಮೊದಲು ಕೈಕಾಲು ತೊಳೆದು ಮರನುಗ ಇಡ್ತೇವೆ ಇದಕ್ಕೆ ನೆತ್ತಿ ಪಟ್ಟಿ ಅಂತ ಹೇಳ್ತಾರೆ ಮರ ಕಟ್ಟಿ ಆದಮೇಲೆ ಕೋಣಗಳು ಮುಂದೆ ಹಿಂದೆ ಇದ್ದಾಗ ಆ ಕಟ್ಟಿದ ಮರ ಹಿಂದೆ ಜಾರಬಾರದು ಅಂತೇಳಿ ಹಣೆಗೆ ಪಟ್ಟಿಯನ್ನು ಕಟ್ತೇವೆ ಒಂದು 1/2 ಗಂಟೆ ಮೊದಲು ಕಟ್ತೇವೆ ಅದೇ 1/2 ಗಂಟೆಯಲ್ಲಿ
ಒಂದು ಅಲ್ಲಿ ಅನೌನ್ಸ್ ಆದಮೇಲೆ ನಾವು ಅವ್ರು ಕರೆಯುವಾಗ ನಾವು ಹೋಗಬೇಕಾಗ್ತದೆ. ಇದೊಂದು ಅರ್ಧ ಗಂಟೆ ಪ್ರೊಸೀಜರ್. ಇದು ಕೋಣ ಸ್ವಲ್ಪ ಜಾಸ್ತಿನೇ ಬೇಕು ಈ ಕೋಣಕ್ಕೆ, ಯಾಕಂತ ಹೇಳಿದರೆ ಸ್ವಲ್ಪ ಈ ಕೋಣಗಳು ಪೋಖರಿ ಜಾಸ್ತಿ. ಈ ಕೋಣಗಳಿಗೆ ಜಾಸ್ತಿ ಬೇಕು ಈ ಜೊತೆಗೆ, ಯಾಕಂತ ಹೇಳಿದ್ರೆ ಸ್ವಲ್ಪ ಬಲಿಷ್ಠ ಕೋಣಗಳು ಇದ್ದರು ಮತ್ತು ಕೇಳೋದಿಲ್ಲ. ಅಂದರೆ ಅದು ಟ್ರೈನ್ಡ್ ಆದ ಕೋಣಗಳು, ಅವುಗಳಿಗೆ ಏನು ಸಿದ್ಧತೆ ಇಲ್ಲ. ನಮಗೆ ಸ್ಪೀಡ್ ಜಾಸ್ತಿ ಮಾಡಲಿಕ್ಕೆ ಬೇಕಾಗಿ ಅದರ ಜೊತೆಯನ್ನು ಸಿಲೆಕ್ಟ್ ಮಾಡೋದಷ್ಟೇ ನಮ್ಮ ಕೆಲಸ. ಅವುಗಳು ಓಡ್ತವೆ, ಅವುಗಳು ಅದು ನಮ್ಮಲ್ಲಿ ಹಾಗೆ ಒಂದು ಎರಡು ಮೂರು ಕೋಣಗಳು ನಮ್ಮಲ್ಲಿಯೇ ಅಂತ್ಯ ಕಂಡಿದ್ದಾವೆ. ಮೊದಲಿನ ನಮ್ಮ ಇದ್ದ ಕೋಣಗಳನ್ನು ನಾವು ಪಾರ್ಟಿಸಿಪೇಟ್ ಮಾಡದಿದ್ರೂ ಕೂಡ, ಏಜ್ ಆದ್ರೂ ಕೂಡ ಅಷ್ಟೇ ಮುದ್ದಿನಿಂದ ನಾವು ಸಾಕ್ತೇವೆ ಅದನ್ನು. ಯಾಕಂತ ಹೇಳಿದ್ರೆ ನಾವು ಅದರಿಂದ ಮೆಡಲ್ ಆದಾಗ ಆಗೋ ಟೈಮಲ್ಲಿ ತುಂಬ ಖುಷಿ ಪಟ್ಟಿದ್ದೇವೆ ಅದರಿಂದ. ಹಾಗಾಗಿ ಏಜ್ ಆಯ್ತು ಅಂತೇಳಿ ಯಾವ ಕೃಷಿಕರು ಕೂಡ, ಕಂಬಳದವರು ಕೂಡ ಅದನ್ನು ಕೊಟ್ಟು ಬಿಡೋದಿಲ್ಲ. ತಮ್ಮಲ್ಲಿ ಅಂತ್ಯ ಆಗುವವರೆಗೂ ಸಾಕ್ತೇವೆ ನಾವು. ಈಗ ನಮ್ಮಲ್ಲಿರುವ ಪಾಂಡು ಕೂಡ ಹಾಗೆ, ಅದಕ್ಕೆ 203 ಮೆಡಲ್ ಮಾಡಿದ್ದೇವೆ ನಮ್ಮಲ್ಲಿ ಆ ಪಾಂಡು. ಆದ್ರೂ ಕೂಡ ನಾವು ಈಗ ಅದನ್ನು ನಾವು ಕಂಬಳದಲ್ಲಿ ಓಡಿಸ್ತಾ ಇಲ್ಲ. ಓಡಿದ್ರು ಒಂದು ಎರಡು ಮೂರು ಸುತ್ತು ಅದೇ ಸ್ಪೀಡಲ್ಲಿ ಓಡ್ತೀವಿ ಮತ್ತು ಅವು ಅದಕ್ಕೆ ಆಗುವುದಿಲ್ಲ ಓಡಲಿಕ್ಕೆ. ಆದ್ರೂ ಕೂಡ ನಾವು ಅದನ್ನು ಅಷ್ಟೇ ಮುದ್ದಿನಿಂದ ಸಾಕ್ತೇವೆ, ಅದಕ್ಕೆ ಎಕ್ಸೈಸ್ ಕೊಡ್ತೇವೆ. ಅದಕ್ಕೆ ಮದುಮಗನಾಗಿ ಅಲಂಕಾರ ಮಾಡಿ ಹೋಗುವಾಗ ಅದಕ್ಕೆ ಏನು ದೃಷ್ಟಿ ತಾಗದಿರಲಿ ಅಂತ ಕಾಸರಕನ್ ಸೊಪ್ಪನ್ನು ಕರ್ತಾರೆ, ಮತ್ತೆ ನೆಕ್ಕಿ ಸೊಪ್ಪು ಅಂತ ಹೇಳ್ತಾರೆ ಇದಕ್ಕೆ. ಈ ಸೊಪ್ಪು ಯಾಕಂತ ಹೇಳಿದ್ರೆ ಇದರಲ್ಲಿ ಸೊಳ್ಳೆ ಏನಾದ್ರೂ ಬಂದೆ ಕಣ್ಣಿಗೆ ಬೀಳದ್ರೆ ಈ ಸೊಪ್ಪು ಕಟ್ಟಿದ ಮೇಲೆ ಇದ್ರ ಹತ್ತಿರ ಸೊಳ್ಳೆ ಬರೋದಿಲ್ಲ. ಹೌದು, ಈ ಸೊಪ್ಪು ಅದಕ್ಕೆ ಆ ಕಣ್ಣಿಗೆ ಏನಾದ್ರು ಓಡ್ತಾ ಇರುವಾಗ ಅದಕ್ಕೆ ಏನೋ ಡಿಸ್ಟರ್ಬೆನ್ಸ್ ಆಗದೇ ಇರಲಿ ಅಂತೇಳಿ ಈ ನೆಕ್ಕಿ ಸೊಪ್ಪನ್ನು ಕಟ್ಟುವುದು. ಶ್ರೀಕಾಂತ ಭಟ್ಟರ ಬಿ ನಂದಳಿಕೆ, ಶ್ರೀಕಾಂತ್ ಶೆಟ್ಟರ್ನ ಬಿ ನಂದಳಿಕೆ. ನಂದಳಿಕೆ ಪೆಟ್ಟಿಲ್ಲ. ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನಾಡಿ.